ಎಲ್ಲಾರು ಒಂದೊಂದು ಟನ್ ಕಪ್ ಹೆಂಗಾದ್ರೂ ಕಾಟ ಹೊಡೆದೇ ಹೊಡಿತಾರೆ. ನೀವು ಹೊಡೆದಿಲ್ಲ ಕಾಟ, ನಿಮ್ಮ ಕಾಟ ಹೊಡೆದ ರೊಕ್ಕದಾಗ ದಿಮಾಗ್ ಮಾಡ್ಲಾಕತ್ತಾರ. ನನ್ನ ಮಾತು ಹೊಡಿತಾರಲ್ಲ, ನೀವೆಲ್ಲಾರ ನಿರ್ಣಯ ಮಾಡ್ರಿ. ಈ ಸಲದು ಒಂದೊಂದು ಟನ್ ರೊಕ್ಕ ತೆಗೆದಿಡ್ರಿ. ಯಾರಿಗೆ ಬುದ್ಧಿ ಕಲ್ಸೋದು ಕಲ್ಸೋಣ. ಇವತ್ತಿನ ಈ ಭಾಗದ ಶಾಸಕರಾದಂತ ರಮೇಶ್ ಜಾರಕಿಹೊಳಿ ಅನ್ಯಾಯ ಆದಾಗ ನಾನೇ ಧ್ವನಿ ಎತ್ತದವ ರಾಜ್ಯದಾಗ. ಕೆಲವು ಮಂದಿ ಅಂದ್ರು ರಮೇಶ್ ಜಾರಕಿಹೊಳಿ ಅನ್ಯಾಯ ಮಾಡಿದ್ರು. ಅವ್ರು ಯಾರು ಮಾಡಿದ್ರು? ನಮ್ಮವರು ಮಾಡಿದ್ರು, ಲಿಂಗಾಯತರು ಅವನೇ ಒಬ್ಬ ಮಾಡಿದ. ಅವಾಗೂ ನಾನು ಮಾತಾಡಿದ್ದೀನಿ, ಏನು ಅಂಜಿಕಿಲ್ಲಾರ್ದೆ ಮಾತಾಡಿದ್ದೀನಿ. ಅವ್ರ ಪರವಾಗಿ ಗಟ್ಟಿಯಾಗಿ ನಾನು ನಿಂತವ. ನಾಯಲ್ ಜಾತಿ ಮಾಡಿನಪ್ಪ, ನಾನು ಜಗತ್ತಿಗೆ ನನ್ನ ಜಗದ್ರ ನಿಮ್ಮನ್ನೆಲ್ಲ ಜಗಿ ಬಿಡ್ತಾರೆ ಮಂದಿ. ನಾ ಗೊತ್ತಿರಲ್ಲ, ದಿಮಾಗ್ ಮಾಡ್ಕೋತ ಸೂಕ್ಷ್ಮಾಗಿ ಮಾತಾಡ್ಕೋತ. ಹೌದಪ್ಪ, ನನ್ನ ಜೀವನದಾಗ ಒಂದಂತರ ತಿಳ್ಕೊಂಡು ಬಿಡ್ರಿ, ಯಾವುದಕ್ಕೂ ಅಂಜು ಮಗ ಅಲ್ಲ. ನೀವೇನಾರ ಅಂಜಿಸ್ತೀನಿ, ನಾ ಜಗ್ಗಾಡಿ ಪೊಲೀಸ್ ಕಡೆ ಹೊಡೆಸ್ಕೊಂಡು ಬಡಿಸ್ಕೊಂಡು ಲಾಠಿ ನೀಟ ಬೂಟಿ ನೀಟ ಎಲ್ಲ ತಿಂದೆ ನೀಡ್ರಾಗಿನ. ಯಾವ್ದ್ರ ಜಾತಿ ಜಗಳ ಹಚ್ಚಿ ಲೀಡರ್ ಆಗಿಲ್ಲ. ನಾನು ವಿಜಯಪುರ ಹೆಂಗಿಟ್ಟೀನಿ ಈಗ ಪಾಯಿಂಟ್ ಅನ್ನೋದಿಲ್ಲ ಯಾರು. ಮೊದಲು ನನ್ನ ಮಕ್ಕಳು ಪೊಲೀಸರಿಗೆ ಅನ್ಸಿಸ್ತಿದ್ರು, ಅವ್ರು ಈಗ ಅಲ್ಲಿ ಪೊಲೀಸರು ಬರ್ತಾರೆ ಅಂತ ಹೇಳ್ತಾರೆ, ಯಾಕೆ ಹೋಗ್ತಾರೆ? ಸ್ವಲ್ಪ ಗೌಡ ಹೇಗೆ ನಾಚಿಕೆ ಮಾತಾಡೋ ಡೇಂಜರ್ ಆಗಿರೋ. ಪೊಲೀಸರು ಯಾಕೋ ಮಗನೇ ಅಂದ್ರೆ ಓಡ್ ಹೋಗ್ತಾರೆ. ಹಂಗಿಟ್ಟಿನ ವಿಜಯಪುರ ಇವತ್ತ ನೀವೇನು ಹಾಡ ಹೇಳಕತ್ತಿರಲ್ಲ, ಬಹುಶಃ ಎಂ ಕನ್ಮಳ್ಳಿ ಜನರಲ್ ಇತ್ತಂದ್ರೆ ನಾನೇ ಬಂದು ಎಂದಿರ್ತಿದ್ದೆ ಅಲ್ಲಿ. ಎಷ್ಟೇ ಇದಿರಲಿ, ಏನ್ ನಿಮ್ಯಾಗ ಯಾರ್ಯಾರು ಅನ್ಸುತ್ತೀರಿ, ನನಗೆಲ್ಲ ಹೊರಗೆ ಹಾಕ್ತೀನಿ ಅಂದ್ರು ಪ್ರವಾಹ ಬಂದಾಗ, ಬೆಳಗಾವಿ ಜಿಲ್ಲಾದಾಗ ಪ್ರವಾಹ ಬಂದಾಗ ನಾನು ಪ್ರಧಾನಮಂತ್ರಿಗಳಿಗೆ ಪ್ರಶ್ನೆ ಮಾಡಿದೆ, ಇಷ್ಟೆಲ್ಲ ಅನ್ಯಾಯ ಆಗಿತ್ತು, ಪ್ರಧಾನಮಂತ್ರಿಗಳಿಗೆ ನಮ್ಮ ಹಣ ಕೊಡ್ರಿ ಅಂದೆ. ನನಗೆ ನೋಟಿಸ್ ಕೊಟ್ಟರು, ಉತ್ತರ ಕೊಟ್ಟೆ. ಇನ್ನಂತ ನಾನು ಹೊರಗೆ ಹಾಕಲಿಲ್ಲ. ಹೊರಗೆ ಹಾಕೋರೆ ಮನೆ ಬಂದು ನಮಸ್ಕಾರ ಯತ್ನಾಳ್ಜಿ, ಆಪ್ ಕರ್ನಾಟಕ ಮೇ ಕಚ್ಚಾ ನೇತಾ ಹೋ ಹಮಾರ ಪಾರ್ಟಿ ಕಾ ಸಂಪತ್ ಹೋ. ನನಗ ನೋಡ್ತೀರಿ, ನಮ್ಮ ಕಡೆ ಒಂದು ಭಾಷೆ ಐತೆ, ನಮ್ಮ ಕಡೆ ಅಚ್ಚೆ ಅಚ್ಚೆ ಗಾಯಕತೆ ಮುಂದಿಂದ ಹೇಳೋದಲ್ಲ. ನಾವೇನು ಮಾಡೀವಿ, ನಾವೇನು ಮಾಡೀವಿ ಹಿಂದುತ್ವದ? ಹೌದು, ನಮ್ಮ ಜೀವನ ಇರೋದೇ ಹಿಂದುತ್ವ. ನೀವೇನಾರು ಏನ ಮ್ಯಾಗ ರಾಣಿ ಚೆನ್ನಮ್ಮ ಬಗ್ಗೆ ಹಾಗಾದ್ರೆ ಮಾತಾಡಿದ್ರೆ, ಸಂಗೊಳ್ಳಿ ರಾಯಣ್ಣ ಬಗ್ಗೆ ಹಾಗಾದ್ರೆ ಮಾತಾಡಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಹಾಗಾದ್ರೆ ಮಾತಾಡಿದ್ರೆ, ಸಂಭಾಜಿ ರಾಜ ಬಗ್ಗೆ ಹಾಗಾದ್ರೆ ಮಾತಾಡಿದ್ರೆ, ನಿಮ್ಮದು ಕೊನೆಯ ದಿನಗಳತ್ತ ತಿಳ್ಕೊಂಡು ಬಿಡ್ರಿ. ನೀವೇನೋ ತಿಳ್ಕೊಂಡ್ರಿ, ಏನ್ ಬೇಕಾದ್ ಮಾತಾಡೋದು ನಡೀತೈತೆ ಅಂತ ಹೇಳಿ. ಇನ್ ಮ್ಯಾಗ ನಡೀದಿಲ್ಲ, ನೀವೇನು ಮಾಡ್ಬೇಡ. ಈಗೇನು ಕತ್ತಿ ತಗೊಂಡು ಏಕಪಾಠ ಚುಚ್ಚನ್ ತಗೊಂಡು ಏನು ಹೋಗೋದು? ಅದು ಇದನ್ನು ಕಾಶ್ಮೀರ ಎಲ್ಲ ಗೋಕಾಕ ಬಂದ್ರೆ ನೋಡ್ಕೋತೀನಿ. ಕಾಶ್ಮೀರ ಅಂತ ಕಾಶ್ಮೀರನಾಗ ನಮ್ಮ ಪ್ರಧಾನಮಂತ್ರಿಗಳು ಶಾಂತಿ ಮಾಡ್ಯಾರ, ಕಾಯಿನ್ ಕಲರ್ನಾಗ ಮಾಡ್ಯಾರ. ಏನು ಮುಂದಿನ ಇಲೆಕ್ಷನ್ ನೋಡ್ರಿ, ಬೆಳಗಾವಿ ಜಿಲ್ಲಾನು ಕಾಯಿನ್ ಕಲರ್ನಾಗ ಮಾಡ್ತೀವಿ. ಈರಪ್ಪಣ್ಣ ಬಿ ಆರ್ ಏನಿದೆ ನಮ್ಮ ಮಂದಿ ಮಾತಾಡಬಾರ್ದು. ನಿಮ್ಮ ಮನೆಯನ್ನ ಬೆಕ್ಕನ ಹುಟ್ಟೋಬ ನಾವು ಮಾಡಬೇಕು. ಏನು ಹುಡುಗಾಟಿಗೆ ಹಚ್ಚಿ, ನೀವ್ಯಾ ಕೈ ಯಾಕೆ ಮುಗಿತ್ರಿ, ಕಾಲ್ ಯಾಕೆ ಮುಗಿತ್ರಿ? ಕಾಲಿನ ಮ್ಯಾಗ ಯಾರು ಮುಗಿಬಾರ್ದು? ಯಾರೇ ದೊಡ್ಡವ್ರೆ ಅವ್ರು ಯಾರಿಗೂ ಮುಗಿಬೇಡ. ಈ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾರ, ಯಾರ್ದು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಡ ಅಂತ ಹೇಳ್ತಾರೆ.
ना ಒಂದು ಮಾತು ಹೇಳ್ತೀನಿ ನನ್ನ ಜೀವನದಾಗ ಇಬ್ಬರು ಕಾಲ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಸಿದ್ದೇಶ್ವರ ಸ್ವಾಮಿಗಳಿಗೆ.